ಕಡಿಮೆ ವೆಚ್ಚದಲ್ಲಿ ಗುಣಮಟ್ಟದ ಚಿಕಿತ್ಸೆಯನ್ನು ಕಲ್ಪಿಸುವ ಉದ್ದೇಶದಿಂದ ಮಂಗಳೂರಿನ ಡಾಕ್ಟರ್ ಸಲೀಂ ಅವರು ಬೂಲ್ ಆಸ್ಪತ್ರೆಯನ್ನು ಪ್ರಾರಂಭ ಮಾಡಿದ್ದಾರೆ ಎಂದು ಸರ್ಕಾರದ ಮುಖ್ಯಮಂತ್ರಿಯವರ ಮುಖ್ಯ ಕಾರ್ಯದರ್ಶಿ ಎಲ್ ಕೆ ಅತೀಕ್ ಅಹಮದ್ ಅವರು ತಿಳಿಸಿದರು. ಸೋಮವಾರ ಪಟ್ಟಣದ SBI ಬ್ಯಾಂಕ್ ಮುಂಭಾಗ ನೂತನವಾಗಿ ನಿರ್ಮಿಸಿದ್ದ ಹೃದ್ರೋಗ ಚಿಕಿತ್ಸಾ ಕೇಂದ್ರ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯ ಪ್ರಾರಂಭೋತ್ಸವಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದ್ದಾರೆ. ಇನ್ನು ಆಸ್ಪತ್ರೆಯನ್ನು ಪ್ರಾರಂಭಿಸಿದ ನಂತರ ಎಲ್ ಕೆ ಅತೀಕ್ ಅಹಮದ್ ಅವರು ಜೊತೆಯಲ್ಲಿ ಜಿಲ್ಲಾಧಿಕಾರಿ ಶುಭ ಕಲ್ಯಾಣ್ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಾಹಕರಾದಂಥ ಜಿ ಪ್ರಭು ಅವರು ಆಸ್ಪತ್ರೆಯ ಕೊಠಡಿಗಳನ್ನು ವೀಕ್ಷಿಸಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಚಾಲನೆಗೆ ಇವತ್ತು ಈ ಒಂದು ಭಾಗಕ್ಕೆ ಒಂದು ಉತ್ತಮವಾದ ಒಂದು ಆರೋಗ್ಯದ ಒಂದು ಸೇವೆಯನ್ನು ಈ ಒಂದು ಆಸ್ಪತ್ರೆಯಿಂದ ಲಭಿಸುತ್ತೆ ಎಂದು ನನ್ನ ನಿರೀಕ್ಷೆ. ಯಾಕಂದರೆ ಇಲ್ಲಿಂದ ನಮಗೊಂದು ಒಳ್ಳೆಯ ಒಂದು ಹೆಲ್ತ್ ಕೇರ್ ಬುಕ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಒಂದು ಸರ್ಕಾರಿ ಆಸ್ಪತ್ರೆ ಇದೆ, ಮದರಂಚಳ್ಳಿ ಆಸ್ಪತ್ರೆ. ಅದರ ಜೊತೆಗೆ ಇನ್ನೂ ಹೆಚ್ಚಿನ ಬೇಡಿಕೆ ಇರೋದು ಮನಗೊಂಡು ಇದನ್ನು ಸ್ಟಾರ್ಟ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಇಲ್ಲಿ ಇಲ್ಲಾಂದರೆ ಇಲ್ಲಿಂದ ತುಮಕೂರಿಗೆ ಹೋಗಬೇಕು, ಇಲ್ಲಾಂದರೆ ಬೆಂಗಳೂರಿಗೆ ಹೋಗಬೇಕು. ಹಾಗಾಗಿ ವಿಶೇಷವಾಗಿ ಅಪಘಾತಗಳು ಅಥವಾ ಎಮರ್ಜೆನ್ಸಿ ಇರುವಾಗ ತುರ್ತು ಪರಿಸ್ಥಿತಿಯಲ್ಲಿ ಯಾರಿಗಾದರೂ ಒಂದು ಚಿಕಿತ್ಸೆ ಮಾಡಬೇಕು ಅಂದಾಗ ಈ ಒಂದು ಆಸ್ಪತ್ರೆ ಅದರಲ್ಲಿ ನೆರವಾಗ್ತದೆ. ಈ ಆಸ್ಪತ್ರೆಗೆ ತಜ್ಞರನ್ನು ಅವರು ಬೇರೆ ಬೇರೆ ಭಾಗಗಳಿಂದ ಆಹ್ವಾನಿಸಿ ಅವ್ರನ್ನ ಇಲ್ಲಿ ಅವ್ರನ್ನ ವಾರಕ್ಕೊಂದು ಸತಿ ಅಥವಾ ವಾರಕ್ಕೆ ಎರಡು ಸತಿ ಆ ರೀತಿಯ ಒಂದು ಸರದಿ ಮಾಡಿಕೊಂಡು ಎಲ್ಲ ರೀತಿಯ ತಜ್ಞರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಮಾಡಬೇಕು. ಅದು ಹೃದಯ ರೋಗ ಆಗಿರ್ಬೋದು, ಕ್ಯಾನ್ಸರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಪಲ್ಮನಾಲಜಿಸ್ಟ್ ಆಗ್ಬೋದು. ಯಾಕಂದರೆ ಇದು ಲಂಗ್ಸ್, ಶ್ವಾಸಕೋಶ, ಡಯಾಬಿಟಿಸ್ ಕೇರ್, ಎಲ್ಲ ರೀತಿಯ ಒಂದು ಕೇರನ್ನು ಮಲ್ಟಿ ಸ್ಪೆಷಾಲಿಟಿಯನ್ನು ಮತ್ತು ಅಫೋರ್ಡಬಲ್ ರೇಟಲ್ಲಿ ಅಂದರೆ ಜನಗಳ ಕೈಗೆಟುಕುವ ದರಗಳಲ್ಲಿ ಸಿಗುವ ಹಾಗೆ ಒಂದು ಸೇವೆಯನ್ನು ಇವರು ಕೊಡ್ತಾರೆ ಅನ್ನೋ ಒಂದು ನಿರೀಕ್ಷೆ ನನಗಿದೆ. ಯಾಕಂತೇಳಿದ್ರೆ ಈ ಒಂದು ಲಾಭ ಪಡೆಯುವಕ್ಕಿಂತ ಹೆಚ್ಚಾಗಿ ಸೇವೆ ಸಲ್ಲಿಸಬೇಕು ಅನ್ನೋ ಅನುಭವದಿಂದ, ಯಾಕಂದರೆ ಭಾಗಿಯಾಗಿರುವಂಥ ಎಲ್ಲ ಪಾರ್ಟ್ನರ್ಸ್ ಸೇವಾ ಮನೋಭಾವದಿಂದ ಇಲ್ಲಿ ಆಸ್ಪತ್ರೆಯ ವ್ಯವಸ್ಥಾಪಕರಾದ ಮತ್ತು ಎಲ್ ಕೆ ಅತೀಕ್ ಅಹಮದ್ ಅವರ ಸಹೋದರರಾದ ಡಾಕ್ಟರ್ ಸಲೀಂ ಅವರು ಗೋಷ್ಠಿಯಲ್ಲಿ ಮಾತನಾಡಿದ್ದಾರೆ. ಲ್ಯಾಬೋರ್ಟ್ರಿ ಮತ್ತು ICU ಸ್ಕ್ಯಾನಿಂಗ್ ಮತ್ತು ರೇಡಿಯಾಲಜಿ ಇತ್ಯಾದಿ ಎಲ್ಲ ಥರ ಸೌಲಭ್ಯಗಳು ಇರುತ್ತೆ. ICU ಇರುತ್ತೆ, OT ಇರುತ್ತೆ, ಇನ್ನೊಂದು ಒಳ್ಳೆಯ ಸ್ಕೇಟರ್ಗಳಾಗಿ ಎಲ್ಲ ಥರ ಒಂದು ಇದರಲ್ಲಿ ಒಂದು ಇಂಪಾರ್ಟೆಂಟ್ ಮಾತು ನಾವು ಹೇಳೋದಕ್ಕೆ ಬಯಸಿದ್ದೀನಿ ಅಂದರೆ ಹಾಸ್ಪಿಟಲ್ ತುಂಬ ಚೆನ್ನಾಗಿದೆ, ದೊಡ್ಡದಿದೆ, ಎಲ್ಲ ಸವಲತ್ತುಗಳು ಇದೆ ಅಂತ ಹೇಳಿದ್ರು. ದರ ತುಂಬ ಹೆಚ್ಚಿನ ದರ ಅಂತೇನು ಮಾಡೋ ಇದರಲ್ಲೆಲ್ಲ ನಮ್ಮದು ಮೊದಲನೇ ಗುರಿ ಏನಂದರೆ ಸರ್ವಿಸ್, ಜನಗಳಿಗೆ ಒಂದು ಸರ್ವಿಸ್ ಆಗಬೇಕು ಅಂತ ಹೇಳ್ತಾರೆ. ಓಕೆ, ಎರಡನೇದು ನಮಗೆ ಏನಾದರೂ ಹಾಗಾಗಿ ಕೈಗೆಟ್ಟೋದ್ರ ನಾವು ಇಡ್ತೀವಿ ಹಾಸ್ಪಿಟಲಲ್ಲಿ. ಮತ್ತು ಆದಷ್ಟು ನಮ್ಮ ಕಡೆಯಿಂದ ಒಳ್ಳೆ ರೀತಿಯ ಸರ್ವಿಸ್ ಅನ್ನು ಕೊಡೋದು. ಮತ್ತು ನಾವು ಶ್ರೀ ಎಲ್ ಕೆ ಅತೀಕ್ ಅವ್ರನ್ನ ಚಾಲನೆಗಳು ಸೇರಿ ಕರೆದಿದ್ವಿ, ಅವರು ಬಂದಿದ್ದಾರೆ. ಹಾಗೆ ನಮ್ಮ DC ಸಾಹೇಬರು ಮತ್ತು CEO ಸಾಹೇಬರು ಕೂಡ ಈ ಒಂದು ಓಪನಿಂಗ್ ಸಮಯದಲ್ಲಿ ಪಾಲ್ಗೊಂಡಿದ್ದರು, ಅವರು ಕೂಡ. ಉದ್ಘಾಟನೆಯಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷರಾದಂಥ ಮನಂ ವೆಂಕಟಸ್ವಾಮಿ, ನಹೀದ ಎಲ್ ಕೆ ಅತೀಕ್ ಮತ್ತು ಡಾಕ್ಟರ್ ಕಿರಣ್, ಡಾಕ್ಟರ್ ಪೂಜಾ ಮತ್ತು ಅಲ್ಪಸಂಖ್ಯಾತ ಮುಖಂಡರಾದ ರಿಜ್ವಾನ್ ಬಾಷಾ, ಶಂಶುದ್ದೀನ್, ಶಾಬಾಬು, ಕಡಬಕೆರೆ ವರದರಾಜು, MG ಕೃಷ್ಣಮೂರ್ತಿ, ಸ್ಟುಡಿಯೋ ಅಮರ್, ಎಂಜಿನಿಯರ್ ಬಾಬು, ಇನ್ಯೂಸ್ ಮುಬಾರಕ್, ಸಿದ್ದಾಪುರದ ರಾಮಮೂರ್ತಿ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಇಲ್ಲಿಗೆ ನಮ್ಮ ಇಂದ್ರ ಸಂಚಿಕೆ ಮುಕ್ತವಾಯಿತು. ನಾಳೆ ಮುಂದಿನ ಸಂಚಿಕೆಯೊಂದಿಗೆ ಕ್ಯಾಮರಾ ಪರ್ಸನ್ ಅನಿಲ್ ಮಹದೇವ್ ಜೊತೆ ಸತ್ಯಲೋಕೇಶ್, ಪಾಗೋಡ ಪವರ್ ನ್ಯೂಸ್.